ಹಾಯ್ ಗೈಸ್ ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್ ಇವತ್ತು ಸುಳಲ್ ವೆಬ್ ಸೀರೀಸ್ ಎರಡು ಎಪಿಸೋಡ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಲಾ ಹಾಗೂ ಅದಿಸೇಮ್ ಬಾಡಿ ಸಿಕ್ಕಿದ್ದ ಜಾಗದಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ ಯಾವ ಜಾಗದಿಂದ ಅವ್ರಿಬ್ರನ್ನ ತಳ್ಳಿದ್ರೆ ಅವ್ರ ಬಾಡಿ ಸಿಕ್ಕಿದ್ದ ಸ್ಪಾಟ್ ಗೆ ಮ್ಯಾಚ್ ಆಗುತ್ತೆ ಅಂತ ಆದ್ರೆ ಇವರು ಯಾವುದೇ ಜಾಗದಿಂದ ಬಿಸಾಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವ್ರ ಬಾಡಿ ಸಿಕ್ಕಿದ್ದ ಸ್ಪಾಟ್ ಗೆ ಮ್ಯಾಚ್ ಆಗ್ತಾನೆ ಇಲ್ಲ ಸೊ ಹಾಗಾದ್ರೆ ಎಲ್ಲಿಂದ ಅವ್ರಿಬ್ರನ್ನ ತಳ್ಳಿರ್ಬೋದು ಅಂತ ಪೊಲೀಸರು ಕನ್ಫ್ಯೂಸ್ ಆಗ್ತಾರೆ ಕಿಲ್ಲರ್ ಎಲ್ಲಿಂದ ಅವ್ರಿಬ್ರನ್ನ ತಳ್ಳಿರ್ಬೋದು ಅಂತ ಮ್ಯಾಪ್ ಎಲ್ಲ ಇಟ್ಕೊಂಡು ಡಿಸ್ಕಸ್ ಮಾಡ್ತಾರೆ ಈಗ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ ಗೌರ್ಮೆಂಟ್ ಇಲ್ಲಿಂದ ಮೋಟಾರ್ ಮೂಲಕ ನೀರ್ ತೆಗಿತಾರೆ ಅಂತ ಹೀಗೆ ನೀರ್ ತೆಗಿಯೋ ಟೈಮ್ ನಲ್ಲಿ ಇವರು ಬಿಸಾಡಿದ್ದ ವಸ್ತುಗಳನ್ನ ಎಳ್ಕೊಂಡು ಬರುತ್ತೆ ಇದೇ ಸ್ಪಾಟ್ ನಲ್ಲೇ ಬಾಡೀಸ್ ಸಿಕ್ಕಿರುತ್ತೆ ಸೊ ಹಾಗಾದ್ರೆ ಮೋಟಾರ್ ಆನ್ ಆದಾಗ ನೀರು ಬಾಡೀಸ್ ನ ಎಳ್ಕೊಂಡು ಬಂದಿದೆ ಸೊ ಹಾಗಾದ್ರೆ ಇದೇ ಸ್ಪಾಟ್ ಅಧಿಸಯಂ ಹಾಗೂ ನಿಲ ಇಲ್ಲಿಂದನೆ ಕೆಳಗಡೆ ಬಿದ್ದಿದ್ದಾರೆ ನಿಲಾಗೆ ಆಗಿರುವ ಸೆಕ್ಶುಯಲ್ ಅಬ್ಯೂಸ್ ಬಗ್ಗೆ ಡಾಕ್ಟರ್ ಹೇಳಿದ್ರು ಅಲ್ವಾ ಆ ವಿಷಯ ಈಗ ಎಲ್ಲರಿಗೂ ಗೊತ್ತಾಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಹಾಗೇನೇ ನಂದಿನಿಗೆ ಸ್ವಲ್ಪ ದಿನ ಹಾಸ್ಪಿಟಲ್ ನಲ್ಲೇ ಇರೋದಕ್ಕೆ ಹೇಳ್ತಾರೆ ಆದ್ರೆ ನಂದಿನಿ ಇಲ್ಲ ನಾನು ಮನೆಗ್ ಬರ್ತೀನಿ ಅಂತ ಅಷ್ಟರಲ್ಲಿ ಡಾಕ್ಟರ್ ಬಂದು ಎಲ್ಲರನ್ನ ಹೊರಗಡೆ ಕಳಿಸಿ ನಂದಿನಿನ ಚೆಕ್ ಮಾಡ್ತಾರೆ ನಂದಿನಿ ನೀನು ಈಗ ಇರೋ ಕಂಡೀಷನ್ ನಲ್ಲಿ ಹೊರಗಡೆ ಹೋಗೋದು ಒಳ್ಳೇದಲ್ಲ ಅದಕ್ಕೆ ನಂದಿನಿ ಹೇಳ್ತಾಳೆ ನಿಮ್ಗೆ ಗೊತ್ತು ತಾನೆ ನನ್ ತಂಗಿಗೆ ಏನಾಗಿದೆ ಅಂತ ಸೊ ನಮ್ಮ ಅಪ್ಪ ಅಮ್ಮ ಒಂಟಿ ಆಗ್ಬಿಡ್ತಾರೆ ಈ ಟೈಮ್ ನಲ್ಲಿ ನಾನು ಇರಬೇಕು ದಯವಿಟ್ಟು ಡಿಸ್ಚಾರ್ಜ್ ಮಾಡಿ ಅಂತ ಸೊ ಡಾಕ್ಟರ್ ನಂದಿನ ಡಿಸ್ಚಾರ್ಜ್ ಮಾಡ್ತಾರೆ ಅದಕ್ಕೆ ನಂದಿನಿ ಫೇಸ್ ವಾಶ್ ಮಾಡೋದಕ್ಕೆ ರೆಸ್ಟ್ ರೂಮ್ ಗೆ ಬಂದಾಗ ಇವಳಿಗೆ ಚಿಕ್ಕ ವಯಸ್ಸಿನಲ್ಲಿ ಆಗ್ತಿದ್ದ ಸಮಸ್ಯೆ ಅಂದ್ರೆ ಆನ್ಸೈಟಿ ಅಟ್ಯಾಕ್ ಆಗುತ್ತೆ ಸೊ ಅನ್ಕಾನ್ಶಿಯಸ್ ಆಗ್ತಾ ಇದ್ದಾಳೆ ಎಲ್ಲಾರು ಸ್ಪಾಟ್ಗೆ ಬರ್ತಾರೆ ನಂದಿನಿಗೆ ಮತ್ತೆ ಟ್ರೀಟ್ಮೆಂಟ್ ಶುರು ಆಗುತ್ತೆ ನಂದಿನಿ ಐಸಿಯು ನಲ್ಲೇ ಇದ್ದಾಳೆ ಇದರಿಂದ ಚಕ್ರವರ್ತಿಗೆ ತುಂಬಾ ಹರ್ಟ್ ಆಗುತ್ತೆ ಲಕ್ಷ್ಮಿ ಕೂಡ ಇದನ್ನ ಅಬ್ಸರ್ವ್ ಮಾಡ್ತಾಳೆ ನಿನ್ಗೆ ನಿಜವಾಗ್ಲು ನಂದಿನಿನ ಕಂಡ್ರೆ ತುಂಬಾ ಇಷ್ಟ ಅಲ್ವಾ ಸೊ ಲಕ್ಷ್ಮಿ ಬೇಜಾರ್ ಮಾಡ್ಕೊಳ್ತಾಳೆ ಚಕ್ರವರ್ತಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಇವಳು ಕೇಳ್ತಾನೆ ಇಲ್ಲ ಅಪ್ಸೆಟ್ ಆಗಿದ್ದ ಚಕ್ರವರ್ತಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಇನ್ಶೂರೆನ್ಸ್ ಏಜೆಂಟ್ ಫ್ಯಾಕ್ಟರಿಯಲ್ಲಿ ಸಿಕ್ಕಿದ್ದ ತಿನ್ನರ್ ಬಾಟ್ಲ್ ಗಳ ಕ್ಯಾಪ್ ತಗೊಂಡು ಅದನ್ನ ಯಾವ ಶಾಪ್ ಇಂದ ಪರ್ಚೇಸ್ ಮಾಡಿದ್ದಾರೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಒಂದು ಶಾಪ್ಗೆ ಹೋಗಿ ನನ್ಗೆ ಜಾಸ್ತಿ ತಿನ್ನರ್ ಬೇಕು ಅಂತ ಕೇಳಿದಾಗ ಜಾಸ್ತಿ ಎಲ್ಲ ಇಲ್ಲಿ ಸಿಗೋದಿಲ್ಲ ಪಕ್ಕದಲ್ಲಿ ಒಂದು ಶಾಪ್ ಇದೆ ಅಲ್ಲೋಗಿ ವಿಚಾರ್ಸ್ ನೋಡಿ ಅಂತ ಇವರಿಗೆ ಒಬ್ರು ಸೀನಿಯರ್ ಆಫೀಸರ್ ಇರ್ತಾರೆ ಅವ್ರ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗ್ತಿದೆ ಯಾಕೆ ಇಷ್ಟು ದಿನ ಆದ್ರೂ ಆ ಫ್ಯಾಕ್ಟರಿ ಫೈರ್ ಗೆ ಅಸಲಿ ಕಾರಣ ಕಂಡು ಹಿಡ್ದಿಲ್ಲ ಅಂತ ಸ್ವಲ್ಪ ಟೈಮ್ ಕೊಡಿ ಸರ್ ಕಂಡು ಹಿಡಿತೀನಿ ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತಾರೆ ನಂದಿನಿನ ನೋಡೋದಕ್ಕೆ ರೆಜಿನಾ ಆಗುವ ಅವರ ಹಸ್ಬೆಂಡ್ ಬಂದಿದ್ದಾರೆ ಷಣ್ಮುಗಂ ಹತ್ರ ನಂದಿನಿಗೆ ಚಿಕ್ಕ ವಯಸ್ಸಿನಿಂದ ಈ ತರ ಸಮಸ್ಯೆ ಇದೆಯಾ ಅಂತೆಲ್ಲ ಕೇಳ್ತಾರೆ ನಂದಿನಿಗೆ ಮೆಂಟಲ್ ಇಲ್ನೆಸ್ ಇದೆ ನಾನೇ ಅವ್ಳಿಗೆ ಕಳೆದ ಎರಡು ವರ್ಷಗಳಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಡಾಕ್ಟರ್ ಹೇಳ್ತಾರೆ ಆದ್ರೆ ಷಣ್ಮುಗಂ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನನ್ ಮಗಳಿಗೆ ಏನು ಕಾಯಿಲೆ ಇಲ್ಲ ಅಂತ ನಾನು ಪ್ರತಿಯೊಂದನ್ನ ಕೂಡ ನಿಮ್ಗೆ ಹೇಳೋದಕ್ಕೆ ಆಗಲ್ಲ ಅವಳಿಗೆ ಫುಲ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ರಜಿನಾ ಹಾಗೂ ಷಣ್ಮುಗಂ ಡಿಸ್ಕಸ್ ಮಾಡೋದಕ್ಕೆ ಹೊರಗಡೆ ಹೋಗ್ತಾರೆ ರೆಜಿನಾ ಅವರ ಹಸ್ಬೆಂಡ್ ಷಣ್ಮುಗಂ ವೈಫ್ ಹತ್ರ ಕೇಳ್ತಾರೆ ನಂದಿನಿಗೆ ಚಿಕ್ಕ ವಯಸ್ಸಿನಿಂದ ಈ ಸಮಸ್ಯೆ ಇತ್ತು ಅಲ್ವಾ ಈ ವಿಷಯದಿಂದನೇ ನಿಮ್ಗೆ ಷಣ್ಮುಗಂ ಜೊತೆ ಜಗಳ ಆಗ್ತಿತ್ತು ಅದಕ್ಕೆ ಇವರು ಹೌದು ಅಂತ ಒಪ್ಕೊಳ್ತಾರೆ ಆಕ್ಚುಲಿ ಅಧಿಸಯಂ ಇರೋವರೆಗೂ ನಾವಿಬ್ರು ಚೆನ್ನಾಗೇ ಇದ್ವಿ ಆದ್ರೆ ಈಗ ನಡುವೆ ಪದೇ ಪದೇ ಜಗಳ ಆಗ್ತಿದೆ ಅಂತ ಹೇಳ್ತಾರೆ ರೆಜಿನಾ ಷಣ್ಮುಗಮ್ಗೆ ಹೇಳ್ತಾರೆ ನಿಲಾ ಡಿ ಎನ್ ಎ ರಿಪೋರ್ಟ್ ಏನಾಯ್ತು ನಾನ್ ಚಕ್ರವರ್ತಿ ಹತ್ರ ಕೇಳಿಲ್ಲ ನನ್ಗೆ ಗೊತ್ತು ಆದ್ರೆ ಅದನ್ನ ನಾನು ನನ್ ವೈಫ್ಗೆ ಹೇಳಿಲ್ಲ ಆ ಮಗು ಅಧಿಸಯಂದಲ್ಲ ಅಂತ ಇದನ್ನ ಕೇಳಿ ರೆಜಿನಾಗೆ ಶಾಕ್ ಆಗುತ್ತೆ ಇಷ್ಟು ದಿನ ಯಾರು ಅವಳ ಮೇಲೆ ಅಬ್ಯೂಸ್ ಮಾಡಿದ್ದಾನೆ ನಿಲಾಗೆ ಕೇವಲ ಹದಿನೈದು ವರ್ಷ ಅವ್ನೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಹಿಂಚಿಂಚಲ್ಲೂ ನರ್ಕ ತೋರಿಸಿ ಸಾಯಿಸ್ತೀನಿ ಕೊನೆಗೂ ಇವರಿಗೆ ಆ ಮರ್ಡರ್ ವೆಪನ್ ಸಿಗುತ್ತೆ ಆದಷ್ಟು ಬೇಗ ಫಿಂಗರ್ ಪ್ರಿಂಟ್ಸ್ ಏನಾದ್ರೂ ಸಿಗುತ್ತಾ ನೋಡಿ ಅಂತ ಚಕ್ರವರ್ತಿ ಹೇಳ್ತಾನೆ ನಿಲಾಗೆ ಯಾರು ಸೆಕ್ಶುಯಲ್ ಅಬ್ಯೂಸ್ ಮಾಡಿದ್ರು ಅಲ್ವಾ ಅವ್ನ ಕೊಲೆ ಮಾಡಿ ಊರ್ ಬಿಟ್ಟು ಹೋಗೋದೇ ಅವರಿಬ್ರು ಪ್ಲಾನ್ ಆಗಿತ್ತು ಸೊ ಅದಕ್ಕೆ ಅವನೇ ನಿಲಾ ಹಾಗೂ ಅಧಿಸೈಯ್ ಸಾಯಿಸಿರ್ಬೋದು ನಿಲಾ ರಹಸ್ಯನ ಯಾರು ತಿಳ್ಕೋಬಾರದು ಅಂತ ಅಧಿಸಯಂ ತುಂಬಾ ಬುದ್ಧಿವಂತಿಕೆಯಿಂದ ಅವರಿಬ್ಬರು ಲವ್ ವಿಷಯನ ವಾಯ್ಸ್ ನೋಟ್ ಮಾಡಿ ಕಳಿಸಿದ್ದಾನೆ ಈಗ ಇನ್ನೊಂದು ವಿಷಯ ಗೊತ್ತಾಗುತ್ತೆ ನಿಲಾನ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಡೇವಿಲ್ ಅನ್ನೋ ಅಕೌಂಟ್ ಇರೋ ವ್ಯಕ್ತಿ ಫಾಲೋ ಮಾಡ್ತಾ ಇದ್ದಾನೆ ಎನ್ ಯೂಸ್ ಮಾಡಿರೋದ್ರಿಂದ ಅವನ ಐಡೆಂಟಿಟಿನ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವ್ನ ಆದಷ್ಟು ಬೇಗ ಕಂಡು ಹಿಡಿಬೇಕು ಅಂತ ಚಕ್ರವರ್ತಿ ಹೇಳ್ತಾನೆ ನಿಲಾ ಯಾವಾಗ್ಲೂ ಖೋಖೋ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಕ್ಲಬ್ಗೆ ಬರ್ತಾ ಇದ್ಲು ಆ ಕ್ಲಬ್ ನಲ್ಲಿ ಇರೋ ಯಾರಾದ್ರೂ ಹುಡುಗಿರ್ ಜೊತೆ ಮಿಸ್ ಬಿಹೇವ್ ಮಾಡ್ತಿದ್ದಾರಾ ಅಂತ ಕೇಳಿದಾಗ ಮಲರ್ ಹೇಳ್ತಾಳೆ ಇಲ್ಲಿ ಇರೋರೆಲ್ಲ ಹುಡುಗಿರೇ ಆಗ ತ್ರಿಲೋಕ್ ಬರ್ತಾ ಇರೋದನ್ನ ನೋಡಿ ಇವನ್ ಯಾಕೆ ಇಲ್ಲಿಗೆ ಬರ್ತಾ ಇದ್ದಾನೆ ಅವರೇ ನಮ್ ಖೋಖೋ ಟೀಮ್ ನ ಓನರ್ ನಮ್ಗೆ ಮೋಟಿವೇಟ್ ಮಾಡೋದಕ್ಕೆ ಪದೇ ಪದೇ ಬರ್ತಾ ಇರ್ತಾರೆ ಅಂತ ತ್ರಿಲೋಕ್ ಖೋಖೋ ಟೀಮ್ ನಲ್ಲಿ ಇರೋ ಹುಡ್ಗಿರ್ ಜೊತೆ ತುಂಬಾ ಕ್ಲೋಸ್ ಇರೋದನ್ನ ನೋಡಿ ಚಕ್ರವರ್ತಿಗೆ ತ್ರಿಲೋಕ್ ಮೇಲೆ ಡೌಟ್ ಶುರು ಆಗುತ್ತೆ ತ್ರಿಲೋಕ್ ತುಂಬಾ ಓವರ್ ಆಗಿನೇ ಮಿಂಗಲ್ ಆಗ್ತಾ ಇದ್ದಾನೆ ನೀವ್ ಯಾರು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ವಾ ಅಂತ ಕಂಪ್ಲೇಂಟಾ ಅದಕ್ಕೆಲ್ಲ ಚಾನ್ಸೇ ಇಲ್ಲ ಇಲ್ಲಿರೋ ಎಷ್ಟೋ ಹುಡುಗಿರ್ಗೆ ಅವ್ರ ಮೇಲೆ ಕ್ರಶ್ ಆಗಿದೆ ತ್ರಿಲೋಕ್ ನಿಲಾ ಜೊತೆ ಇದೇ ತರ ಕ್ಲೋಸ್ ಆಗಿ ಇರ್ತಿದ್ನ ನಿಲಾ ಸ್ವಲ್ಪ ಸಂಕೋಚದ ಸ್ವಭಾವದವಳು ಅವ್ರ ಬಂದಾಗ ನಾಚಿಕೊಂಡು ಹತ್ರನೇ ಬರ್ತಾ ಇರ್ಲಿಲ್ಲ ಆದ್ರೆ ತ್ರಿಲೋಕ್ ಸರ್ ಗೆ ನಿಲಾನ ಕಂಡ್ರೆ ತುಂಬಾ ಇಷ್ಟ ಸರಿ ನನ್ಗೆ ಒಂದು ಹೆಲ್ಪ್ ಮಾಡು ತ್ರಿಲೋಕ್ ನೀರ್ ಕುಡಿದು ಬಾಟ್ಲ್ ಬಿಸಾಡಿರ್ತಾನೆ ಅದನ್ನ ತರೋದಕ್ಕೆ ಹೇಳ್ತಾನೆ ಆಲ್ರೆಡಿ ಇವ್ರಿಗೆ ಮರ್ಡರ್ ವೆಪನ್ ಸಿಕ್ಕಿದೆ ಅಲ್ವಾ ಅದರಲ್ಲಿರೋ ಫಿಂಗರ್ ಪ್ರಿಂಟ್ಸ್ ಹಾಗೂ ಈ ಬಾಟಲ್ ನಲ್ಲಿ ಇರೋ ಫಿಂಗರ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೋಸ್ಕರನೇ ಆ ಬಾಟಲ್ ತಂದಿದ್ದಾರೆ ನೆಕ್ಸ್ಟ್ ಆ ಇನ್ಶೂರೆನ್ಸ್ ಏಜೆಂಟ್ ಗೆ ಕಾಲ್ ಮಾಡ್ತಾನೆ ಏನ್ ಸರ್ ವಿಚಾರಣೆ ಎಲ್ಲ ಹೇಗ್ ನಡೀತಾ ಇದೆ ಅಂತ ಎಲ್ಲಿಂದ ಸರ್ ನೀವ್ ಯಾರು ನನ್ಗೆ ಸರಿಯಾಗಿ ಸಪೋರ್ಟ್ ಮಾಡ್ತಾನೆ ಇಲ್ಲ ತ್ರಿಲೋಕ್ ಬೇರೆ ದುಡ್ಡು ಕೊಡ್ತೀನಿ ಫೇವರ್ ಆಗಿ ರಿಪೋರ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾನೆ ತ್ರಿಲೋಕ್ ಮೇಲೆನೆ ಡೌಟ್ ಇದೆ ಆ ಫೈರ್ ಆಕ್ಸಿಡೆಂಟ್ ನಡೆದಾಗ ತ್ರಿಲಾಕ್ ಲೇಟ್ ಆಗಿನೇ ಬಂದಿದ್ದಾರೆ ಯಾಕೆ ಲೇಟ್ ಆಗಿ ಬಂದ್ರು ಅಂತ ನೀವೇನಾದ್ರು ಕೇಳಿದ್ರಾ ಹೌದು ಸರ್ ಕೇಳ್ದೆ ಅವ್ರು ಆ ಟೈಮ್ ನಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಇದ್ರಂತೆ ಅಂತ ಹೇಳಿ ಆ ಗೆಸ್ಟ್ ಹೌಸ್ ನ ಅಡ್ರೆಸ್ ಕೊಡ್ತಾರೆ ಚಕ್ರವರ್ತಿ ನೇರವಾಗಿ ಆ ಗೆಸ್ಟ್ ಹೌಸ್ಗೆ ಬರ್ತಾನೆ ಅಲ್ಲಿ ಯಾರು ಇರೋದಿಲ್ಲ ಒಳಗಡೆ ಹೋಗಿ ಚೆಕ್ ಮಾಡ್ತಾನೆ ನಿಲಾ ಅವಳು ಫೋನ್ ನಲ್ಲಿ ತೆಗೆದಿದ್ದ ಫೋಟೋಗಳ ಕಾಪಿ ತೆಗೆದು ವಾಲ್ ನಲ್ಲಿ ಸಿಕ್ಸಿದ್ದಾನೆ ಚಕ್ರವರ್ತಿಗೆ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ವರ್ಡ್ಸ್ ನ ಮ್ಯಾಚ್ ಮಾಡೋ ಬಾಕ್ಸ್ಗಳು ಇದೆ ತ್ರಿಲೋಕ್ ನ ಫುಲ್ ನೇಮ್ ಜೊತೆ ಬೇರೆ ಬೇರೆ ಕಾಂಬಿನೇಷನ್ ಸೆಟ್ ಮಾಡಿದಾಗ ಆ ಡಾಕ್ಟರ್ ಡೆವಿಲ್ ಅನ್ನೋ ಹೆಸರು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ನೇರವಾಗಿ ಸೀನಿಯರ್ ಆಫೀಸರ್ ನ ಮೀಟ್ ಆಗಿ ಖಂಡಿತ ನಿಲಾ ಹಾಗೂ ಅಧಿಸೈಮ್ ನ ಕೊಂದಿರೋದು ಈ ತ್ರಿಲೋಕೆ ಆಗಿರ್ತಾನೆ ನೋಡು ಚಕ್ರವರ್ತಿ ಎವಿಡೆನ್ಸ್ ಇಲ್ಲದೆ ತ್ರಿಲೋಕ್ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಆಗಲ್ಲ ಫಸ್ಟ್ ಸ್ಟ್ರಾಂಗ್ ಎವಿಡೆನ್ಸ್ ತಗೊಂಡ್ ಬಾ ಅಂತ ಚಕ್ರವರ್ತಿ ಕಾನ್ಸ್ಟೇಬಲ್ಗೆ ಹೇಳ್ತಾನೆ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನೋಡಿದ್ರೆ ತ್ರಿಲೋಕ್ ಮೇಲೆನೆ ಡೌಟ್ ಬರ್ತಾ ಇದೆ ಅವನೇ ನಿಜವಾದ ಕಿಲ್ಲರ್ ಆದ್ರೆ ಸೀನಿಯರ್ ಆಫೀಸರ್ ನನ್ನ ಮಾತನ್ನ ನಂಬೋದಕ್ಕೆ ರೆಡಿ ಇಲ್ಲ ಆ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ಸಿಗ್ಲಿ ಷಣ್ಮುಗಂ ಫ್ಯಾಮಿಲಿ ಕಡೆಯಿಂದ ಕೇಸ್ ಫೈಲ್ ಮಾಡಿಸಿ ಕೋರ್ಟ್ ನಲ್ಲಿ ಗೆ ಶಿಕ್ಷೆ ಆಗೋ ತರ ಮಾಡ್ತೀನಿ ಯಾಕಂದ್ರೆ ಸಾಲಿಡ್ ಪ್ರೂಫ್ ಕೊಟ್ರು ಸೀನಿಯರ್ ಆಫೀಸರ್ ತ್ರಿಲೋಕ್ ವಿರುದ್ಧ ಆಕ್ಷನ್ ತಗೊಳೋದಿಲ್ಲ ಕಟ್ ಮಾಡಿದ್ರೆ ಒಬ್ರು ವಯಸ್ಸಾದ ವ್ಯಕ್ತಿ ಕೆಲಸ ಮುಗಿಸಿ ಓನರ್ ಹತ್ರ ದುಡ್ಡು ಕೇಳ್ತಾರೆ ಅವರು ಕೇವಲ ನೂರು ರೂಪಾಯಿ ಕೊಡ್ತಾರೆ ಏನಕ್ ನೂರು ರೂಪಾಯಿ ಕೊಡ್ತಾ ಇದ್ದೀರಾ ಬೇರೆ ಅವ್ರ ಕೆಲಸ ಮಾಡಿದ್ರೆ ಜಾಸ್ತಿ ತಾನೆ ಇರ್ಲಿ ನಮ್ಗೂ ಒಂದು ಕಾಲ ಬರುತ್ತೆ ಅಂತ ಆಗ ಇನ್ಶೂರೆನ್ಸ್ ಏಜೆಂಟ್ ಅದೇ ಶಾಪ್ಗೆ ಬರ್ತಾರೆ ಇಲ್ಲೇ ಜಾಸ್ತಿ ತಿನ್ನರ್ ಸಿಗುತ್ತೆ ಅಂತ ಆ ಶಾಪ್ ಅವರು ಹೇಳಿರ್ತಾರೆ ಲಾಸ್ಟ್ ವೀಕ್ ಯಾರಾದ್ರೂ ಜಾಸ್ತಿ ತಿನ್ನರ್ ಪರ್ಚೇಸ್ ಮಾಡಿದ್ರ ಅಂತ ಕೇಳಿದಾಗ ಈ ಶಾಪ್ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಆಗ್ಲೇ ಆ ವಯಸ್ಸಾದ ವ್ಯಕ್ತಿ ಸಿಗ್ನಲ್ ಮಾಡಿ ಕರೀತಾರೆ ಏನು ಅಂತ ಕೇಳಿದಾಗ ತಿನ್ನರ್ ಜಾಸ್ತಿ ತಗೊಂಡೋಗಿದ್ ಯಾರು ಅಂತ ನನ್ಗೆ ಗೊತ್ತು ಕಟ್ ಮಾಡಿದ್ರೆ ಚಕ್ರವರ್ತಿ ಆ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗಿದೆಯಾ ನೋಡೋಣ ಅಂತ ಸ್ಟೇಷನ್ಗೆ ಬರ್ತಾನೆ ಚೆಕ್ ಮಾಡಿದ ವ್ಯಕ್ತಿ ಹೇಳ್ತಾನೆ ಆಕ್ಯುರೇಟ್ ಆಗಿ ಮ್ಯಾಚ್ ಆಗ್ತಿಲ್ಲ ಸೊ ಅದಕ್ಕೆ ಪ್ರಾಪರ್ ರಿಪೋರ್ಟ್ ಆಗಲ್ಲ ಅಂತ ನೀವ್ ಯಾಕೆ ರಿಪೋರ್ಟ್ ಕೊಡೋದಕ್ಕೆ ಹೆದರ್ತಾ ಇದ್ದೀರಾ ಅನ್ನೋದು ನನಗ್ ಗೊತ್ತು ನಿಮ್ಗೆ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಹೆದರ್ತಾ ಇದ್ದೀರಾ ಅಲ್ವಾ ಹಾಗೇನು ಇಲ್ಲ ಸರ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅದೇ ಕಾರಣ ಸರಿ ನಾನ್ ನೋಡ್ಕೊಳ್ತೀನಿ ಈ ಕಡೆ ನಂದಿನಿಗೆ ಸೈಕ್ಯಾಟ್ರಿಸ್ಟ್ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಚಕ್ರವರ್ತಿ ಔಟ್ ಇಂದ ನೋಡ್ತಾ ಇದ್ದಾನೆ ತ್ರಿಲೋಕ್ ಬಗ್ಗೆ ಕಲೆಕ್ಟ್ ಮಾಡಿದ್ದ ಎಲ್ಲಾ ವಿಷಯಗಳನ್ನ ರೆಜಿನಾ ಹಾಗೂ ಷಣ್ಮುಗಮ್ಗೆ ಹೇಳ್ತಾನೆ ನಿಲಾ ಹಾಗೂ ಅಧಿಸಯಂನ ಕೊಂದಿರೋದು ಬೇರೆ ಯಾರು ಅಲ್ಲ ಅದು ತ್ರಿಲೋಕ್ ಅವನೇ ನಿಲಾಗೆ ಸೆಕ್ಶುಲ್ ಅಬ್ಯೂಸ್ ಮಾಡಿದ್ದಾನೆ ತ್ರಿಲೋಕ್ ಹುಡ್ಗಿರ್ನ ಕಾರ್ ನಲ್ಲಿ ಕರ್ಕೊಂಡು ನಾನೇ ಎಷ್ಟೋ ಸಲ ನೋಡಿದ್ದೀನಿ ಅವ್ನು ಬೇಕು ಅಂತಾನೆ ಖೋಖೋ ಟೀಮ್ ಗೆ ಓನರ್ ಆಗಿದ್ದಾನೆ ಅಲ್ಲಿ ಹುಡುಗಿರ್ ಜೊತೆ ಸ್ವಲ್ಪ ಓವರ್ ಆಗಿನೇ ಕ್ಲೋಸ್ ಆಗ್ತಾ ಇದ್ದಾನೆ ಆ ಫೈರ್ ಆಕ್ಸಿಡೆಂಟ್ ನಡೆದಾಗ ತ್ರಿಲೋಕ್ ಫುಲ್ ಡ್ರಿಂಕ್ ಮಾಡಿ ಲೇಟ್ ಆಗಿನೇ ಬಂದಿದ್ದ ಅವನ್ನ ಕೊಲ್ಲೋದಕ್ಕೆ ನಿಲಾ ಹಾಗೂ ಸೇಮ್ ಟ್ರೈ ಮಾಡಿದ್ದಾರೆ ಆದ್ರೆ ಮಿಸ್ ಆಗಿದ್ರಿಂದ ಇವರಿಬ್ರೆ ಬಲಿ ಆಗ್ಬಿಟ್ರು ಇದನ್ನ ಕೇಳಿ ಟ್ರಿಗರ್ ಆಗಿದ್ದಾರೆ ಜೀನಾ ಇವತ್ ರಾತ್ರಿ ಅವನು ಎಲ್ಲಿಗೆಲ್ಲ ಹೋಗ್ತಾನೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ನಮ್ಗೆ ಮಾಹಿತಿ ಕೊಡು ಚಕ್ರವರ್ತಿ ಕೂಡ ಅಬ್ಸರ್ವ್ ಮಾಡೋದಕ್ಕೆ ಗೆಸ್ಟ್ ಹೌಸ್ಗೆ ಬರ್ತಾನೆ ತ್ರಿಲೋಕ್ ಅಲ್ಲೇ ಇದ್ದಾನೆ ಚಕ್ರವರ್ತಿ ಹೈಡ್ ಆಗಿ ಅಬ್ಸರ್ವ್ ಮಾಡ್ತಾನೆ ತ್ರಿಲೋಕ್ ಕಾರ್ ನಲ್ಲಿ ಒಂದು ಹುಡುಗಿನ ಕರ್ಕೊಂಡು ಹೋಗ್ತಾನೆ ಚಕ್ರವರ್ತಿ ಆ ಕಾರ್ ನ ಫಾಲೋ ಮಾಡ್ತಾನೆ ಜಾತ್ರೆ ನಡೀತಾ ಇದ್ದ ಸ್ಪಾಟ್ ನಲ್ಲೇ ಆ ಹುಡುಗಿನ ಡ್ರಾಪ್ ಮಾಡ್ತಾನೆ ತ್ರಿಲೋಕ್ ಹೋದ್ಮೇಲೆ ಈಗ ತ್ರಿಲೋಕ್ ಯಾವ ರೂಟ್ ನಲ್ಲಿ ಬರ್ತಾ ಇದ್ದಾನೆ ಅನ್ನೋ ವಿಷಯನ ರೆಜಿನಾಗೆ ಕಾಲ್ ಮಾಡಿ ಹೇಳ್ತಾನೆ ಸರಿ ಇನ್ ಮುಂದೆ ನೀನು ಫಾಲೋ ಮಾಡಬೇಡ ನಾನು ನೋಡ್ಕೊಳ್ತೀನಿ ಅಂತ ರೆಜಿನಾ ಹೇಳ್ತಾಳೆ ಚಕ್ರವರ್ತಿ ತ್ರಿಲೋಕ್ ಡ್ರಾಪ್ ಮಾಡಿದ ಹುಡುಗಿಯನ್ನ ಮೀಟ್ ಆಗೋದಕ್ಕೆ ಹೋಗ್ತಾನೆ ಕಟ್ ಮಾಡಿದ್ರೆ ತ್ರಿಲೋಕ್ ಕಾರಿನಲ್ಲಿ ಬರುವಾಗ ರಜಿನಾ ಗಾಡಿ ನಿಲ್ಸೋದಕ್ಕೆ ಹೇಳ್ತಾಳೆ ಅವನು ಕಾರ್ ಇಳಿದು ಏನ್ ವಿಷಯ ಅಂತ ಕೇಳ್ತಾನೆ ಅಷ್ಟರಲ್ಲಿ ಷಣ್ಮುಗಂ ಬರ್ತಾರೆ ಇಬ್ರು ಸೇರಿ ತ್ರಿಲಾಕ್ ಗೆ ಸರಿಯಾಗಿ ಹೊಡಿತಾರೆ ಯಾಕೆ ನನಗೆ ಹೊಡಿತಾ ಇದ್ದೀರಾ ಅಂತ ಕೇಳ್ತಾನೆ ಕಟ್ ಮಾಡಿದ್ರೆ ಚಕ್ರವರ್ತಿ ತ್ರಿಲೋಕ್ ಡ್ರಾಪ್ ಮಾಡಿದ್ದ ಹುಡುಗಿಯನ್ನ ಕಂಡು ಹಿಡಿದು ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾನೆ ಮತ್ತೆ ಕಟ್ ಮಾಡಿ ಇವರಿಬ್ರು ತ್ರಿಲೋಕ್ ಗೆ ಹೊಡಿತಾ ಇರೋದನ್ನ ತೋರಿಸ್ತಾರೆ ಯಾಕೆ ನಮ್ಮ ಮಕ್ಕಳನ್ನ ಸಾಯಿಸ್ಬಿಟ್ಟೆ ಅಂತ ಈ ಕಡೆ ಚಕ್ರವರ್ತಿ ಆ ಹುಡುಗಿನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಿದ್ದ ಅಲ್ವಾ ಅವ್ರೊಬ್ರು ಮಂಗಳ ಮುಖಿ ನೀವೇ ಇಷ್ಟ ಹೊತ್ತು ತ್ರಿಲಾಕ್ ಜೊತೆ ಇದ್ರ ಅದಕ್ಕೆ ಇವರು ಹೇಳ್ತಾರೆ ನಮ್ನ ನೋಡಿದ್ರೆ ನಿಮ್ಗೆ ಹೀಗೇನೆ ಅನ್ಸುತ್ತೆ ಅಲ್ವಾ ನೋಡಿ ಸುಮ್ನೆ ಕನ್ಫ್ಯೂಸ್ ಮಾಡಬೇಡಿ ನೀವ್ ಯಾಕೆ ಅವನ್ ಜೊತೆ ಇದ್ರಿ ನಿಜ ಹೇಳಿ ನಾವು ಇಷ್ಟ ಹೊತ್ತು ಜಸ್ಟ್ ಮಾತಾಡಿದ್ವಿ ಅಷ್ಟೇ ಅವ್ರು ನನ್ನ ಹತ್ರ ಮಾತ್ರ ಅಲ್ಲ ತುಂಬಾ ಜನರ ಜೊತೆ ಸುಮ್ನೆ ಮಾತಾಡ್ತಾರೆ ಅಷ್ಟೇ ನೀವೇನು ಹೇಳ್ತಾ ಇದ್ದೀರಾ ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ ಕಟ್ ಮಾಡಿದ್ರೆ ಈ ಕಡೆ ಇವ್ರಿಬ್ರು ತ್ರಿಲೋಕ್ ಸರಿಯಾಗಿ ಚಾರ್ಜ್ ಮಾಡ್ತಾ ಇದ್ದಾರೆ ಸತ್ಯವಾಗ್ಲು ನನ್ಗೆ ಏನು ಗೊತ್ತಿಲ್ಲ ನನ್ನ ಬಿಟ್ಬಿಡಿ ಅಂತ ತ್ರಿಲೋಕ್ ರಿಕ್ವೆಸ್ಟ್ ಮಾಡ್ತಾನೆ ನಿಲ ಸತ್ತ ದಿನ ಕೂಡ ತ್ರಿಲೋಕ್ ಇವ್ರ ಜೊತೆನೆ ಗೆಸ್ಟ್ ಹೌಸ್ ನಲ್ಲಿ ಇದ್ದ ಅಂದ್ರೆ ತ್ರಿಲೋಕ್ ಒಬ್ಬ ಅವ್ನ್ಗೆ ಹುಡುಗಿರ್ನ ನೋಡಿದ್ರೆ ಸೆಕ್ಷುಯಲ್ ಫೀಲಿಂಗ್ಸ್ ಬರಲ್ಲ ತ್ರಿಲೋಕ್ ಹುಡುಗಿರ್ ಜೊತೆ ಮಾತ್ರ ಧೈರ್ಯವಾಗಿ ಮಾತಾಡ್ತಾನೆ ಅದಕ್ಕೆ ಹುಡುಗಿರ್ ಜೊತೆ ಕ್ಲೋಸ್ ಆಗಿ ಇರ್ತಾನೆ ಸೊ ಈಗ ಚಕ್ರವರ್ತಿಗೆ ಎಲ್ಲಾ ವಿಷಯ ಅರ್ಥ ಆಗಿದೆ ಸೊ ಈಗ ತ್ರಿಲೋಕ್ ನ ಸೇವ್ ಮಾಡಬೇಕು ಇಲ್ಲ ಅಂದ್ರೆ ರೆಜಿನಾ ಹಾಗೂ ಷಣ್ಮುಗಮ್ ಅವನ್ನ ಸಾಯಿಸಿ ಬಿಡ್ತಾರೆ ಕಾಲ್ ಮಾಡಿ ಹೇಳೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಇವರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಈಗ ಇವರು ತ್ರಿಲೋಕ್ ನ ಬಿಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಷಣ್ಮುಗಮ್ ಪೆಟ್ರೋಲ್ ಸುರಿತಾ ಇದ್ದಾರೆ ಇನ್ನೇನು ಸುಡ್ಬೇಕು ಅನ್ನುವಷ್ಟರಲ್ಲಿ ಚಕ್ರವರ್ತಿ ಅಲ್ಲಿಗೆ ಬರ್ತಾನೆ ದಯವಿಟ್ಟು ನಿಲ್ಸಿ ತ್ರಿಲೋಕ್ ನಿಜವಾದ ಕಿಲ್ಲರ್ ಅಲ್ಲ ಅಂತ ಇದನ್ನ ಕೇಳಿ ಇಬ್ರಿಗೂ ಶಾಕ್ ಆಗುತ್ತೆ ಇದ್ರೊಂದಿಗೆ ಸೆವೆಂತ್ ಎಪಿಸೋಡ್ ಎಂಡ್ ಆಗುತ್ತೆ ಅದಿಸೇಮ್ ರೆಜಿನಾಗೋಸ್ಕರ ಒಂದು ವಾಯ್ಸ್ ನೋಟ್ ಕಳ್ಸಿದ್ದ ಅಲ್ವಾ ನೀನ್ ಹೀಗೇನೆ ಮಾತಾಡ್ಬೇಕು ಅಂತ ನಿಲಾನೆ ಹೇಳಿರ್ತಾಳೆ ಇವರಿಬ್ಬರು ಪ್ಲಾನ್ ಏನಂದ್ರೆ ನಿಲಾಗೆ ಅಬ್ಯೂಸ್ ಮಾಡ್ತಿರೋ ವ್ಯಕ್ತಿನ ಸಾಯಿಸಿ ಈ ಊರ್ ಬಿಟ್ಟು ಹೋಗೋದು ಅವನಿಗೆ ಹೆದ್ರಿನೇ ಈ ಊರ್ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ ಪ್ರೆಸೆಂಟ್ ನಲ್ಲಿ ನಂದಿನಿ ಡಾಕ್ಟರ್ ಗೆ ಹೇಳ್ತಾಳೆ ನನ್ ತಂಗಿಗೆ ಯಾರೋ ಅಬ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ವಾ ಇದ್ರ ಬಗ್ಗೆ ಯಾಕೆ ನೀಲಾ ನಮ್ ತಂದೆ ಹತ್ರ ಹೇಳಿಲ್ಲ ಈ ತರದ ವಿಷಯಗಳನ್ನ ಮಗಳು ತಂದೆ ಹತ್ರ ಶೇರ್ ಮಾಡಲ್ಲ ನಮ್ ತಾಯಿ ಹತ್ರ ಹೇಳ್ಬೋದಿತ್ತು ನನ್ ಜೊತೆ ಕೂಡ ಹೇಳಿಲ್ಲ ನಂದಿನಿ ನೀನ್ ಕೇಳೋದು ಹೇಗಿದೆ ಗೊತ್ತಾ ಕುರಿನ ಬಲಿ ಕೊಡೋದಕ್ಕೆ ಹೇಳ್ಕೊಂಡು ಬರುವಾಗ ಕುರಿಗೆ ಗೊತ್ತಿರಲ್ವಾ ನನ್ನ ಬಲಿ ಕೊಡ್ತಾರೆ ಅಂತ ಅದು ಬಾಯಿ ಇಲ್ದೇ ಇರೋ ಪ್ರಾಣಿ ಎಕ್ಸಾಕ್ಟ್ಲಿ ಸೆಕ್ಸುಲಿ ಅಬ್ಯೂಸ್ ಆದ ಹುಡುಗಿರ್ ಕೂಡ ಆಲ್ಮೋಸ್ಟ್ ಅದೇ ತರನೇ ನಿನ್ಗೆ ಚಿಕ್ಕ ವಯಸ್ಸಿನಲ್ಲಿ ನಡೆದ ಯಾವ್ದಾದ್ರು ವಿಷಯ ನೆನ್ಪಿದ್ಯಾ ಇಲ್ಲ ಡಾಕ್ಟರ್ ಚಿಕ್ಕ ವಯಸ್ಸಿನ ವಿಷಯಗಳು ನಿನ್ಗೆ ನೆನ್ಪಾಗ್ಬಾರ್ದು ಅಂತ ನೀನೇ ಡಿಸೈಡ್ ಮಾಡಿರೋದ್ರಿಂದ ನಿನ್ ಮೈಂಡ್ ಅದನ್ನ ಇರೇಸ್ ಮಾಡಿದೆ ನಂದಿನಿಗೆ ಏನು ಅರ್ಥ ಆಗ್ತಾ ಇಲ್ಲ ನಿನ್ಗೆ ಚಿಕ್ಕ ವಯಸ್ಸಿನಲ್ಲಿ ಹೆದರಿಕೆ ಆಗೋ ತರ ಕೆಲವು ಇನ್ಸಿಡೆಂಟ್ ನಡೆದಿರಬಹುದು ಅದಕ್ಕೇನೆ ನಿನ್ಗೆ ಪದೇ ಪದೇ ಆನ್ಸೈಟಿ ಅಟ್ಯಾಕ್ ಆಗ್ತಿದೆ ನೀನು ಊರ್ ಬಿಟ್ಟು ಹೋಗೋದಕ್ಕೆ ಅದೇ ಕಾರಣ ಆಗಿರಬಹುದು ನೀನು ಈ ಊರ್ ಬಿಟ್ಟು ಹೋದ್ಮೇಲೆ ನಿಧಾನವಾಗಿ ಆ ಸಮಸ್ಯೆ ನಿನ್ನಿಂದ ದೂರ ಆಗಿದೆ ಸರಿ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ನೆಕ್ಸ್ಟ್ ಹಾಸ್ಪಿಟಲ್ ನಲ್ಲಿ ಇದ್ದ ಡಾಕ್ಟರ್ನ ಮೀಟ್ ಆಗಿ ನಿಲಾಗೆ ಯಾರೋ ಸೆಕ್ಸುಯಲ್ ಅಬ್ಯೂಸ್ ಮಾಡಿದ್ದಾರೆ ಅಲ್ವಾ ಅದೇ ತರ ನಂದಿನಿಗೆ ಕೂಡ ಯಾರೋ ಸೆಕ್ಷುಯಲ್ ಅಬ್ಯೂಸ್ ಮಾಡಿದ್ದಾರೆ ಅವಳಿಗೆ ಇದಕ್ಕೂ ಮುಂಚೆ ಟ್ರೀಟ್ಮೆಂಟ್ ಕೊಡುವಾಗ್ಲೆ ನನ್ಗೆ ಈ ವಿಷಯ ಗೊತ್ತಿತ್ತು ಈ ಕಡೆ ನಂದಿನಿ ನಿದ್ದೆ ಮಾಡ್ತಾ ಇದ್ದಾಳೆ ಕನ್ಸಲ್ಲಿ ನೀಲಾ ಜೊತೆ ಯಾರೋ ತಪ್ಪಾಗಿ ನಡ್ಕೊಳ್ತಿರೋ ಹಾಗೆ ಇವಳಿಗೆ ಅನಿಸ್ತಾ ಇದೆ ಈಗ ಮತ್ತೆ ನಂದಿನಿ ಜೊತೆ ಕೂಡ ಯಾರೋ ತಪ್ಪಾಗಿ ನಡ್ಕೊಳ್ತಾ ಇದ್ದಾರೆ ಅಷ್ಟರಲ್ಲಿ ನಂದಿನಿಗೆ ಎಚ್ಚರಿಕೆ ಆಗುತ್ತೆ ಆ ತಿನ್ನರ್ ಬಾಟಲ್ ತಗೊಂಡೋಗಿದ್ದು ಯಾರು ಅನ್ನೋದು ಇವರಿಗೆ ಗೊತ್ತಾಗಿದೆ ಸ್ಟೇಷನ್ಗೆ ಬಂದು ಜೀಪ್ ಡೋರ್ ತೆಗೆದು ನೋಡ್ತಾರೆ ನೆಕ್ಸ್ಟ್ ಯೂನಿಯನ್ ಲಾಯರ್ ನ ಮೀಟ್ ಆಗಿ ಆ ಫೈರ್ ಆಕ್ಸಿಡೆಂಟ್ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ ಅದು ಹೇಗ್ ನಡೀತು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಆ ಫೈರ್ ಆಕ್ಸಿಡೆಂಟ್ ನಡೆದಿದ್ದು ಒಳ್ಳೇದಾಯ್ತು ನಡೀದೇ ಹೋಗಿದ್ರೆ ಇಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಸಿಗ್ತಾ ಇರಲಿಲ್ಲ ಯಾಕಂದ್ರೆ ಫ್ಯಾಕ್ಟರಿ ಲಾಸ್ ನಲ್ಲೇ ನಡೀತಾ ಇತ್ತು ಹೀಗೆ ಮುಂದುವರೆದಿದ್ರೆ ಫ್ಯಾಕ್ಟರಿ ಕ್ಲೋಸ್ ಮಾಡಬೇಕಾಗಿತ್ತು ಇದ್ರ ಬಗ್ಗೆ ನಾನು ಷಣ್ಮುಗಮ್ ಜೊತೆ ಕೂಡ ಮಾತಾಡಿದ್ದೆ ಅಂತ ತ್ರಿಲೋಕ್ ಹಾಸ್ಪಿಟಲ್ ನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ ಈಗಲೇ ಇವರಿಬ್ರು ಏನೆಲ್ಲ ಮಾತಾಡಿದ್ರು ಅನ್ನೋದನ್ನ ತೋರಿಸ್ತಾರೆ ಇವರಿಬ್ರು ಯಾವಾಗ್ಲೂ ಜಗಳ ಆಡ್ತಿರೋ ಹಾಗೇನೆ ನಮ್ಗೆ ತೋರಿಸಿರ್ತಾರೆ ಆದ್ರೆ ತುಂಬಾ ಸಲ ಹ್ಯಾಪಿಯಾಗಿ ಕೂಡ ಮಾತಾಡಿರ್ತಾರೆ ಆ ಇನ್ಶೂರೆನ್ಸ್ ಏಜೆಂಟ್ ಫ್ಯಾಕ್ಟರಿ ಓನರ್ ಜೊತೆ ಮಾತಾಡ್ತಾರೆ ನಿಮ್ ಕಂಪೆನಿಗೆ ಲಾಭ ಜಾಸ್ತಿ ಬರ್ಲೇ ಇಲ್ಲ ಅಂದ್ರೂನು ನೀವು ಫ್ಯಾಕ್ಟರಿ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡಲಿಲ್ಲ ಯಾಕಂದ್ರೆ ಈ ಊರಿನ ಜನ ಈ ಫ್ಯಾಕ್ಟರಿಯನ್ನೇ ನಂಬಿದ್ದಾರೆ ಹೀಗೇನೆ ಲಾಸ್ ಆದ್ರೆ ಫ್ಯಾಕ್ಟರಿ ರನ್ ಮಾಡೋದಕ್ಕೆ ಆಗಲ್ಲ ಲೇಬರ್ಸ್ ಅಗ್ರಿಮೆಂಟ್ ಪ್ರಕಾರ ನೀವು ಫ್ಯಾಕ್ಟರಿ ಏನಾದ್ರೂ ಕ್ಲೋಸ್ ಮಾಡಿದ್ರೆ ಒಂದು ವರ್ಷ ಲೇಬರ್ಸ್ ಗೆ ಕಾಂಪನ್ಸೇಷನ್ ಕೊಡಬೇಕು ಅದಕ್ಕೆ ನೀವು ಷಣ್ಮುಗಮ್ ಹೇಳಿ ಒಂದು ಡಮ್ಮಿ ಸ್ಟ್ರೈಕ್ ಮಾಡಿದ್ರಿ ಯಾರು ಇಲ್ದೇ ಇರೋ ಟೈಮ್ ನೋಡಿ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚು ಅಂತ ನೀವೇ ಷಣ್ಮುಗಮ್ ಹೇಳಿದ್ರಿ ರೆಜಿನಾಗೆ ವಿಷಯ ಹೇಳಿ ಅವರಿಂದ ಕೂಡ ಹೆಲ್ಪ್ ತಗೊಂಡು ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚೋದಕ್ಕೆ ತಿನ್ನರ್ ಪರ್ಚೇಸ್ ಮಾಡಿರೋದು ಬೇರೆ ಯಾರು ಅಲ್ಲ ಅದು ರೆಜಿನಾ ಇವರು ಸ್ಟೇಷನ್ ಗೆ ಬಂದು ಜೀಪ್ ಚೆಕ್ ಮಾಡಿದಾಗ ತಿನ್ನರ್ ಇಟ್ಟಿರೋದಕ್ಕೆ ಬೇಕಾದ ಎವಿಡೆನ್ಸ್ ಸಿಕ್ಕಿರುತ್ತೆ ನೀವು ಮೂರು ಜನ ಸೇರಿ ಈ ಕೆಲಸ ಮಾಡಿದ್ದೀರಾ ನೀವು ಇಷ್ಟೊಂದು ಬುದ್ಧಿಶಾಲಿ ಅಂತ ನನಗೆ ಗೊತ್ತಿರಲಿಲ್ಲ ಹೌದು ನೀವು ಹೇಳ್ತಿರೋದೆಲ್ಲ ನಿಜ ನಾವು ಮೂರು ಜನ ಸೇರಿನೇ ಈ ಪ್ಲಾನ್ ಮಾಡಿದ್ವಿ ಈ ಊರಿನ ಜನರಿಗೆ ಒಳ್ಳೇದಾಗ್ಲಿ ಅಂತ ಇವರು ರಿಕ್ವೆಸ್ಟ್ ಮಾಡಿದ್ರಿಂದಾನೆ ರೆಜಿನಾ ಹಾಗೂ ಷಣ್ಮುಗಮ್ ಒಪ್ಕೊಂಡಿರ್ತಾರೆ ರೆಜಿನಾ ಹಾಗೂ ಷಣ್ಮುಗಮ್ ಒಳ್ಳೆ ಫ್ರೆಂಡ್ಸ್ ಆದ್ರೆ ಯಾರಿಗೂ ಡೌಟ್ ಬರಬಾರ್ದು ಅಂತ ಎನಿಮಿಸ್ ತರ ಡ್ರಾಮಾ ಮಾಡಿರ್ತಾರೆ ಇವ್ರ ಪ್ಲಾನ್ ಏನಾಗಿತ್ತು ಅಂದ್ರೆ ಷಣ್ಮುಗಮ್ಗೆ ಹೇಳಿ ಫ್ಯಾಕ್ಟ್ರಿಗೆ ಬೆಂಕಿ ಹಚ್ಚೋದಕ್ಕೆ ಹೇಳಿದ್ರು ಷಣ್ಮುಗಮ್ ಅದೇ ತರ ಮಾಡ್ತಾರೆ ನಂತರ ಷಣ್ಮುಗಮ್ ನಾನೇ ಬೆಂಕಿ ಹಚ್ಚಿದ್ದು ಅಂತ ಸರೆಂಡರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರು ಒಂದು ವೇಳೆ ಹಾಗೆ ನಡೆದಿದ್ರೆ ಇವ್ರಿಗೆ ಕಾಂಪನ್ಸೇಷನ್ ಹಣ ಸಿಗ್ತಿತ್ತು ಆ ದುಡ್ಡು ತಗೊಂಡು ಲೇಬರ್ಸ್ ಗೆ ಕೊಡೋದೆ ಇವರ ಪ್ಲಾನ್ ಆಗಿತ್ತು ಆದ್ರೆ ಅದೇ ಸಂದರ್ಭದಲ್ಲಿ ನಿಲಾಗೆ ಈ ರೀತಿ ನಡೆದಿದ್ರಿಂದ ಇವ್ರ ಪ್ಲಾನ್ ಉಲ್ಟಾ ಹೊಡೆದಿರುತ್ತೆ ಆ ಕಾಂಪನ್ಸೇಷನ್ ಹಣದಲ್ಲಿ ರೆಜಿನಾ ಹಾಗೂ ಷಣ್ಮುಗಮ್ ಅವರ ಮಕ್ಕಳಿಗೆ ಒನ್ ಪರ್ಸೆಂಟ್ ಅಂತ ಅನ್ಕೊಂಡಿದ್ರು ಅದಕ್ಕೆ ಅವರು ತ್ರಿಲೋಕ್ಗೆ ಗೆ ಹೊಡೆದ್ರು ನನ್ಗೆ ಅವ್ರ ಮೇಲೆ ಕೋಪ ಇಲ್ಲ ಯಾಕಂದ್ರೆ ಈಗ ನನ್ಗೆ ಆಗ್ತಿರೋ ಸೇಮ್ ಪೇನ್ ಅವರಿಗೂ ಕೂಡ ಆಗ್ತಾ ಇದೆ ಸೊ ನೀವು ಮೂರು ಜನ ಅಪರಾಧಿಗಳೇ ಆದ್ರೆ ನೀವು ಮೂರು ಜನ ತುಂಬಾ ಒಳ್ಳೆ ಅವರು ಕಟ್ ಮಾಡಿದ್ರೆ ಈ ಕಡೆ ರೆಜಿನಾ ಹಾಗೂ ಅವರ ಹಸ್ಬೆಂಡ್ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರು ಮನೆ ಬಿಟ್ಟು ಹೋಗ್ತಾರೆ ರೆಜಿನಾ ಅದಿಸೇಮ್ ಬಗ್ಗೆ ಯೋಚನೆ ಮಾಡ್ತಾ ಡಿಸ್ಟರ್ಬ್ ಆಗಿದ್ದಾಳೆ ಷಣ್ಮುಗಮ್ ಎಲ್ಲೋ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಚಕ್ರವರ್ತಿ ಸುಮ್ನೆ ಕನ್ಫ್ಯೂಸ್ ಆಗಿದ್ರಿಂದ ತ್ರಿಲೋಕ್ ಮೇಲೆ ಡೌಟ್ ಬಂದಿತ್ತು ನಾವು ಕೆಲವು ಜನರನ್ನ ನೋಡಿ ಇವರು ಹೀಗೇನೆ ಅಂತ ಡಿಸೈಡ್ ಮಾಡ್ತೀವಿ ತ್ರಿಲೋಕ್ಯ ಮನಿ ಪವರ್ ಇದೆ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಅನ್ಕೊಂಡ್ವಿ ಅದೇ ದೊಡ್ಡ ತಪ್ಪು ಅಷ್ಟರಲ್ಲಿ ಕಾನ್ಸ್ಟೇಬಲ್ಗೆ ಒಂದು ಮಾಹಿತಿ ಸಿಗುತ್ತೆ ಅದ್ರ ಬಗ್ಗೆ ಚಕ್ರವರ್ತಿಗೆ ಹೇಳ್ತಾರೆ ಕಟ್ ಮಾಡಿದ್ರೆ ರೆಜಿನಾ ಹಾಗೂ ಷಣ್ಮುಗಂ ಸೀನಿಯರ್ ಆಫೀಸರ್ನ ಮೀಟ್ ಆಗಿ ತ್ರಿಲೋಕ್ಯ ಹೊಡೆದಿದ್ದು ನಾವೇ ನಾವು ಸರೆಂಡರ್ ಆಗ್ತಾ ಇದ್ದೀವಿ ಅಂತ ಸರಿ ತ್ರಿಲೋಕ್ಯ ಸರಿಯಾಗೋವರೆಗೂ ನೀವು ಕಸ್ಟಡಿಯಲ್ಲೇ ಇರ್ಬೇಕು ಅಂತ ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ ಆ ಕಾನ್ಸ್ಟೇಬಲ್ಗೆ ಇದೇ ಮಾಹಿತಿ ಸಿಕ್ಕಿರುತ್ತೆ ವಿಷಯ ಗೊತ್ತಾಗಿದ್ರಿಂದ ಚಕ್ರವರ್ತಿ ಅಲ್ಲಿಗೆ ಬರ್ತಾನೆ ಸಾರಿ ಮ್ಯಾಮ್ ನನ್ನಿಂದನೇ ಹೀಗ್ ನಡೆದೋಯ್ತು ಪರವಾಗಿಲ್ಲ ಬಿಡು ನಮ್ಮ ಮಕ್ಕಳನ್ನ ಕೊಂದ ರಾಕ್ಷಸ ಹೊರಗಡೆನೆ ಓಡಾಡ್ತಾ ಇದ್ದಾನೆ ಅವನ್ನ ಸುಮ್ನೆ ಬಿಡಬೇಡ ಚಕ್ರವರ್ತಿ ಇದುವರೆಗೂ ಸಿಕ್ಕಿರೋ ಎಲ್ಲಾ ಎವಿಡೆನ್ಸ್ ಗಳನ್ನ ನೋಡ್ತಾ ಇದ್ದಾನೆ ಏನಾದ್ರೂ ಲೀಡ್ ಸಿಗುತ್ತಾ ಅಂತ ಆಗ ಆ ಇನ್ಶೂರೆನ್ಸ್ ಏಜೆಂಟ್ ಸೈನ್ ತಗೊಳ್ಳೋದಕ್ಕೆ ಬಂದಿದ್ದಾರೆ ಅವರ ಫೈನಲ್ ರಿಪೋರ್ಟ್ ಏನಿದೆ ಅಂದ್ರೆ ಈ ಫೈರ್ ಆಕ್ಸಿಡೆಂಟ್ ನಡೆದಿರೋದು ಬೈ ಆಕ್ಸಿಡೆಂಟ್ ಇಂದಾನೆ ಅಂದ್ರೆ ಇವರು ಓನರ್ ಫೇವರ್ ಆಗಿನೇ ರಿಪೋರ್ಟ್ ಕೊಟ್ಟಿರ್ತಾರೆ ಸೊ ಈಗ ಆ ಓನರ್ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಆ ದುಡ್ಡನ್ನ ಲೇಬರ್ಸ್ ಗೆ ಕೊಡಬಹುದು ಈ ವಿಷಯ ಚಕ್ರವರ್ತಿಗೆ ಗೊತ್ತಾಗಿ ಅವ್ರನ್ನ ನೋಡಿ ಸ್ಮೈಲ್ ಮಾಡ್ತಾನೆ ಅಂಡ್ ರಿಪೋರ್ಟ್ ಗೆ ಸೈನ್ ಮಾಡಿಕೊಡ್ತಾನೆ ಹೀಗೆ ಥಿಂಕ್ ಮಾಡ್ತಾ ಇರುವಾಗ ಲಕ್ಷ್ಮಿ ಸ್ಟೇಷನ್ ಗೆ ಬರ್ತಾಳೆ ನಂದಿನಿ ಹಾಸ್ಪಿಟಲ್ ಇಂದ ಮಿಸ್ಸಿಂಗ್ ನಿಲಾಗೆ ನಡೆದಿರೋ ಹಾಗೇನೆ ನಂದಿನಿಗೆ ಕೂಡ ಯಾರೋ ಚಿಕ್ಕ ವಯಸ್ಸಿನಲ್ಲಿ ಸೆಕ್ಶುವಲ್ ಅಬ್ಯೂಸ್ ಮಾಡಿದ್ದಾರೆ ಇದನ್ನ ಕೇಳಿ ಚಕ್ರವರ್ತಿಗೆ ಶಾಕ್ ಆಗುತ್ತೆ ನೇರವಾಗಿ ಗೆ ಬಂದು ಡಾಕ್ಟರ್ ಜೊತೆ ಗಲಾಟೆ ಮಾಡ್ತಾನೆ ಅವಳು ಕಾಣೆ ಆಗೋದಕ್ಕೆ ನೀವೇ ಕಾರಣ ಯಾಕೆ ಈ ವಿಷಯನ ಹೈಡ್ ಮಾಡಿದ್ರಿ ಈಗ್ಲಾದ್ರೂ ಹೇಳಿ ಅವಳು ಡೇಂಜರ್ ನಲ್ಲಿ ಇದ್ದಾಳೆ ನಿಲಾ ಜೊತೆ ಸೆಕ್ಶುವಲ್ ಅಬ್ಯೂಸ್ ಮಾಡಿದ್ದ ಅದೇ ವ್ಯಕ್ತಿನೇ ನಂದಿನಿಗೂ ಕೂಡ ಅಬ್ಯೂಸ್ ಮಾಡಿದ್ದಾನೆ ನಂದಿನಿಗೆ ಇಷ್ಟು ದಿನ ಅವ್ನು ಯಾರು ಅನ್ನೋದು ಗೊತ್ತಿರ್ಲಿಲ್ಲ ಅನ್ಸುತ್ತೆ ಈಗ ಗೊತ್ತಾಗಿರ್ಬೋದು ಅದಕ್ಕೆ ಇಲ್ಲಿಂದ ಹೋಗಿದ್ದಾಳೆ ಅಂತ ಈಗ ನಂದಿನಿನ ಎಲ್ಲಿ ತಾನೆ ಹುಡ್ಕೋದು ಅಂತ ತಿಂಕ್ ಮಾಡ್ತಾ ಇದ್ದಾನೆ ಆಗ ಇವ್ರ ಮನೇಲಿ ಕೆಲ್ಸ ಮಾಡ್ತಿದ್ದ ಮೇಡ್ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತಾರೆ ಮನೆಗೆ ಹೋದಾಗ ಆ ಹುಡುಗಿ ಬಂದಿದ್ಲು ಯಾರು ಅದೇ ನಿಲಾ ಅವ್ರ ಅಕ್ಕ ಸೊ ಹಾಗಾದ್ರೆ ನಂದಿನಿ ಸ್ವಲ್ಪ ಸಮಯದ ಹಿಂದೆ ಬಂದಿದ್ಲು ಅನ್ನೋದು ಕನ್ಫರ್ಮ್ ಆಗುತ್ತೆ ಯಾಕೆ ಇಲ್ಲಿಗೆ ಬಂದ್ಲು ಅಂತ ತಿಂಕ್ ಮಾಡ್ತಾನೆ ಡೌಟ್ ಬಂದು ಚೆಕ್ ಮಾಡಿದಾಗ ಚಕ್ರವರ್ತಿಯ ಗನ್ ಮಿಸ್ಸಿಂಗ್ ಸೊ ಆ ಗನ್ ತಗೊಂಡು ಹೋಗಿರೋದು ನಂದಿನಿನೇ ಈಗ ನಂದಿನಿ ಒಂದ್ ಕಡೆ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ ಕೈಯಲ್ಲಿ ಗನ್ ಇದೆ ದೂರದಲ್ಲಿ ಯಾರು ಬರ್ತಾ ಇದ್ದಾರೆ ಅವನು ನಂದಿನಿ ಹತ್ರನೇ ಬರ್ತಾ ಇದ್ದಾನೆ ಚಕ್ರವರ್ತಿ ನಂದಿನಿಗೋಸ್ಕರ ಸರ್ಚ್ ಮಾಡ್ತಾ ಅವ್ರ ಮನೆ ಹತ್ರ ಬರ್ತಾನೆ ಮನೇಲಿ ಸೆಲ್ವಿ ಮಾತ್ರ ಇದ್ದಾರೆ ನೀವು ಮಾತ್ರ ಏನ್ ಮಾಡ್ತಾ ಇದ್ದೀರಾ ಪುಷ್ಪರಾಜ್ ಬೇರೆ ಬರ್ತೀನಿ ಅಂತ ಹೇಳ್ದ ಅದಕ್ಕೆ ಬರ್ಬೇಡ ಅಂತ ಫೋನ್ ಮಾಡಿ ಹೇಳ್ದೆ ಸರಿ ಷಣ್ಮುಗಮ್ ಅವರ ವೈಫ್ ಅಲ್ಲಿ ನಮ್ ದೇವಿನ ಪೂಜೆ ಮಾಡೋದ್ ಬಿಟ್ಟು ಹೋಗಿದ್ರಿಂದಾನೆ ಹೀಗೆ ನಡೀತಿದೆ ಅಂತ ಹೇಳ್ದೆ ಅದಕ್ಕೆ ಅವ್ರು ಜಾತ್ರೆಗೆ ಹೋಗಿದ್ದಾರೆ ಸರಿ ನಿಮ್ಮ ಹಸ್ಬೆಂಡ್ ಗುಣ ಎಲ್ಲಿ ಈ ಜಾತ್ರೆ ಸ್ಟಾರ್ಟ್ ಆಗಿ ಎಂಡ್ ಆಗೋವರೆಗೂ ಗುಣನೇ ತಲೆ ಬುರುಡೆ ಹೋಗ್ತಾರೆ ಅಂತ ಇದನ್ನ ಕೇಳಿ ಅವನಿಗೆ ಶಾಕ್ ಆಗುತ್ತೆ ಇಲ್ಲ ಆ ದಿನ ಪೂಜೆ ಆರಂಭ ಆದಾಗ ತಲೆ ಬುರುಡೆ ತಗೊಂಡೋಗಿದ್ದು ಪೂಜಾರಿನೇ ಇಲ್ಲ ಆ ದಿನ ಅವ್ರು ಪೂಜೆಗೆ ಹೋಗ್ತೀನಿ ಅಂತಾನೆ ಹೇಳಿದ್ರು ತುಂಬಾ ಥಿಂಕ್ ಮಾಡಿ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಾಗ ಗುಣ ಅಲ್ಲಿ ಇರ್ಲಿಲ್ಲ ನಂದಿನಿ ಹಾಗೂ ನಿಲಾಗೆ ಗುಣಾನ ಕಂಡ್ರೆ ಇಷ್ಟನಾಣ್ಮುಗಮ್ ಕಿಂತ ಗುಣ ಜೊತೆನೆ ಅವರಿಬ್ರು ಕ್ಲೋಸ್ ಆಗಿ ಇರ್ತಿದ್ರು ಆಮೇಲೆ ನಮ್ ಮನೆಗೆ ಬರೋದನ್ನೇ ಸ್ಟಾಪ್ ಮಾಡ್ಬಿಟ್ರು ಯಾವ ಏಜ್ ನಲ್ಲಿ ನಂದಿನಿ ಹಾಗೂ ನಿಲಾ ನಿಮ್ ಮನೆಗೆ ಬರೋದನ್ನ ನಿಲ್ಸಿದ್ರು ಹನ್ನೆರಡರಿಂದ ಹದ್ ವರ್ಷ ಆಗಿದ್ದಾಗ ಅವರಿಬ್ರು ನಮ್ ಮನೆಗೆ ಬರೋದನ್ನ ಸ್ಟಾಪ್ ಮಾಡಿದ್ರು ಸೊ ಹಾಗಾದ್ರೆ ಗುಣಾನೇ ನಂದಿನಿ ಹಾಗೂ ನಿಲಾ ಮೇಲೆ ಸೆಕ್ಷಲ್ ಅಬ್ಯೂಸ್ ಮಾಡಿರ್ಬೋದಾ ಅಂತ ಫೋಟೋ ನೋಡಿ ಗೆಸ್ ಮಾಡ್ತೇನೆ ಅಷ್ಟ್ರಲ್ಲಿ ಸೆಲ್ವಿಗೆ ಎಲ್ಲಾ ಅರ್ಥ ಆಗ್ಬಿಡುತ್ತೆ ಅವರಿಬ್ರಿಗೆ ಹೀಗ್ ಮಾಡಿರೋದು ಗುಣಾನೆ ಅಂತ ಜೋರಾಗಿ ಅಳ್ತಾ ಇದ್ದಾರೆ ಸರಿ ಗುಣ ಇಲ್ಲಿ ಗೊತ್ತಿಲ್ಲ ನಂದಿನಿ ಇರೋ ಜಾಗಕ್ಕೆ ಯಾರೋ ಬರ್ತಿರೋ ಹಾಗೆ ತೋರ್ಸಿದ್ರು ಅಲ್ವಾ ಇವಳೆ ಗುಣಾನ ಇಲ್ಲಿಗೆ ಬರೋದಕ್ಕೆ ಹೇಳಿರ್ತಾಳೆ ನನ್ ತಂಗಿನ ಕೊಂದಿದ್ದು ನೀನೇ ಅಲ್ವಾ ನಾನ್ ಬೇಕು ಅಂತ ಮಾಡಿಲ್ಲ ಆ ದಿನ ಏನ್ ನಡೀತು ಗೊತ್ತಾ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ ಆ ದಿನ ನಿಲಾ ಕಾಲ್ ಮಾಡಿ ಆ ಜಾಗಕ್ಕೆ ಬರೋದಕ್ಕೆ ಹೇಳಿರ್ತಾಳೆ ಗುಣ ಬಂದಾಗ ಅಜಿಸೈಂ ಜೊತೆ ಸೇರಿ ಗುಣ ಕತೆ ಮುಗಿಸಿ ಈ ಊರ್ ಬಿಟ್ಟು ಹೋಗೋದೆ ಇವ್ರ ಪ್ಲಾನ್ ಆಗಿರುತ್ತೆ ಸೇಮ್ ಗುಣ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅದೇ ಸಮಯಕ್ಕೆ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದು ಟ್ಯಾಂಕರ್ ಬ್ಲಾಸ್ಟ್ ಆಗಿರುತ್ತೆ ಆ ಬ್ಲಾಸ್ಟ್ ನ ಎಫೆಕ್ಟ್ ಇಲ್ಲಿವರೆಗೂ ಬಂದಿದ್ರಿಂದ ಇಬ್ರು ಹಾರ್ ಬಿದ್ದೋಗ್ತಾರೆ ಸೊ ಅದಕ್ಕೆ ಸೇಮ್ ಮತ್ತೆ ಕತ್ತಿ ತಗೊಂಡು ಗುಣ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಸರ್ಚ್ ಮಾಡೋ ಅಷ್ಟರಲ್ಲಿ ಗುಣ ಅದೇ ಕತ್ತಿ ತಗೊಂಡು ಅದಿ ಸೇಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವನಿಗೆ ತುಂಬಾ ಗಾಯ ಆಗಿದೆ ನಿಲಾ ಕೂಡ ಗುಣ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿಂದ ಅವಳು ಕತ್ತಿನ ಭಾಗಕ್ಕೆ ಕೂಡ ಕತ್ತಿಯಿಂದ ಕಟ್ ಮಾಡಿ ಇವರಿಬ್ಬರು ಇವರಿಬ್ರು ಸತ್ತೋಗೋದು ಕನ್ಫರ್ಮ್ ಆಗಿದ್ರಿಂದ ಈಗಲೇ ಇವರಿಬ್ಬರು ತಬ್ಕೊಂಡಿರ್ತಾರೆ ಇಬ್ಬರಿಗೂ ರಕ್ತ ಸುರಿತಾ ಇದೆ ಕೆಲವು ನಿಮಿಷ ಆದ್ಮೇಲೆ ಇಬ್ರು ಸತ್ತೋಗ್ತಾರೆ ಗುಣ ಸೈಕೋ ತರ ಬಿಹೇವ್ ಮಾಡ್ತಾ ಇದ್ದಾನೆ ನೀನ್ ಇಲ್ದೆ ಹೇಗಿರ್ಲಿ ಅಂತ ನಂತರ ಇಬ್ರು ಬಾಡಿನ ಇಲ್ಲಿಂದಾನೇ ನದಿಗೆ ಬಿಸಾಡಿರ್ತಾರೆ ಇದನ್ನ ಕೇಳಿ ನಂದಿನಿಗೆ ತುಂಬಾ ಹರ್ಟ್ ಆಗುತ್ತೆ ನೀನು ಊರ್ ಬಿಟ್ಟು ಹೋಗಿದ್ರಿಂದಾನೇ ನಾನು ನಿಲಾ ಜೊತೆ ಕ್ಲೋಸ್ ಆದೆ ಅಂತ ಚಕ್ರವರ್ತಿಗೆ ಗುಣ ಕೊನೆಯದಾಗಿ ಸ್ಮಶಾನ ಇರುವ ಜಾಗದಿಂದನೇ ಲಾಸ್ಟ್ ಕಾಲ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ನಂದಿನಿ ಅಳ್ತಾ ಇದ್ದಾಳೆ ಗುಣ ಹೇಳ್ತಾರೆ ನಾವಿಬ್ರು ಊರ್ ಬಿಟ್ಟು ಹೋಗೋಣ ಅಂತ ನಂದಿನಿಗೆ ಬ್ರೈನ್ ವಾಶ್ ಮಾಡಿ ಆ ಗನ್ ಕಿತ್ಕೊಳ್ತಾರೆ ಅಷ್ಟರಲ್ಲಿ ಚಕ್ರವರ್ತಿ ಸ್ಪಾಟ್ ಗೆ ಬರ್ತಾನೆ ಗುಣ ಚಕ್ರವರ್ತಿಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಷ್ಟರಲ್ಲಿ ಚಕ್ರವರ್ತಿ ಹೇಗೋ ಎಸ್ಕೇಪ್ ಆಗಿ ಗುಣ ಜೊತೆ ಫೈಟ್ ಮಾಡ್ತಾನೆ ಈ ಫೈಟ್ ನಲ್ಲಿ ಆ ಗನ್ ದೂರ ಬಿದ್ದೋಗುತ್ತೆ ಚಕ್ರವರ್ತಿ ಗುಣಗೆ ಸರಿಯಾಗಿ ಹೊಡೆದು ಲಾಕ್ ಮಾಡ್ತಾನೆ ಈ ಕಡೆ ಜಾತ್ರೆಯಲ್ಲಿ ದೇವಿ ರಾಕ್ಷಸನನ್ನ ಸಾಯಿಸೋದ್ರೊಂದಿಗೆ ಜಾತ್ರೆ ಮುಗಿಯುತ್ತೆ ಅದೇ ತರ ಈ ಕಡೆ ನಂದಿನಿ ಕೆಳಗಡೆ ಬಿದ್ದಿದ್ದ ಗನ್ ತಗೊಂಡು ಗುಣಗೆ ಶೂಟ್ ಮಾಡಿ ಸಾಯಿಸಿ ಈ ಕೊಲೆ ನಾನ್ ಮಾಡಿದ ತರೇ ಇರ್ಲಿ ಅಂತ ಚಕ್ರವರ್ತಿ ಗನ್ ಕಿತ್ಕೊಳ್ತಾನೆ ತುಂಬಾ ಜನ ಚಿಕ್ಕ ಮಕ್ಕಳು ಅಂದ್ರೆ ಹನ್ನೆರಡರಿಂದ ಹದಿಮೂರು ವರ್ಷದ ಚಿಕ್ಕ ಹುಡುಗಿರ್ ಮೇಲೆ ಆಗ್ತಿರೋ ಅತ್ಯಾಚಾರ ಪ್ರಕರಣಗಳಲ್ಲಿ ತೊಂಬತ್ತು ಪರ್ಸೆಂಟ್ ಹುಡುಗಿರಿಗೆ ಅವ್ರ್ ಸ್ವಂತದವರೇ ಅಬ್ಯೂಸ್ ಮಾಡಿದ್ದಾರೆ ಅಂತ ತೋರ್ಸೋದ್ರೊಂದಿಗೆ ಈ ವೆಬ್ ಸೀರೀಸ್ ಎಂಡ್ ಆಗುತ್ತೆ ಓಕೆ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಥರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ಗಳನ್ನು ಆನ್ ಮಾಡಿ ಇಟ್ಕೊಳ್ಳಿ